ಈ ಬಾರಿಯ ಪಿಯುಸಿ ಫಲಿತಾಂಶ ಹೊರಬಿದ್ದಿದ್ದು ಕೋಲಾರದ ಶ್ರೀನಿವಾಸಪುರದ ಕೌಶಿಕ್ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಿದ್ದಾನೆ. ವಿಜ್ಞಾನ ವಿಭಾಗದಲ್ಲಿ 596 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ತಮ್ಮ ಪೋಷಕರು ಮತ್ತು ತನ್ನ ಕಾಲೇಜಿಗೆ ಕೀರ್ತಿ ತಂದಿದ್ದಾನೆ. ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ತಲಾ 2 ಅಂಕ ಕಡಿಮೆ ಹೊರತುಪಡಿಸಿದಂತೆ ಇನ್ನುಳಿದ ಎಲ್ಲ ವಿಭಾಗದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾನೆ. ಪಟ್ಟಣದ ಗಂಗೋತ್ರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಯಾಗಿದ್ದು ಎಸಿ ಮುರುಳಿನಾಥ್ ಎಸ್ಎಂ ಸುಜಾತ ದಂಪತಿಯ ಪುತ್ರ ಕೌಶಿಕ್ ತನ್ನ ಸಾಧನೆ ಕುರಿತು ಸ್ವತಃ ಕೌಶಿಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ್ದು ಹೀಗೆ ಕೇಳೋಣ ಬನ್ನಿ. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಎಸ್ ಎಂ ಕೌಶಿಕ್ ಅಂತ. ಸೈನ್ಸಲ್ಲಿ ನನಗೆ 596 ಮಾರ್ಕ್ಸ್ ಬಂದಿದೆ ಔಟ್ ಆಫ್ 600. ಸೊ 2 ಮಾರ್ಕು ಹಿಂದಿಯಲ್ಲಿ ಹೋಗಿದೆ, 2 ಮಾರ್ಕು ಇಂಗ್ಲೀಷಲ್ಲಿ ಹೋಗಿದೆ. ಪಿ ಸಿ ಎಂ ಬಿ 4 ಔಟ್ ಆಫ್ 4 ಬಂದಿದೆ. ಇಷ್ಟು ಮಾರ್ಕ್ಸ್ ಬರಬೇಕಂದ್ರೆ ಮೈನ್ ರೀಸನ್ ನನ್ನ ಲೆಕ್ಚರರ್ಸ್ ಮತ್ತು ನಮ್ಮ ಪೇರೆಂಟ್ಸ್ ಹಾಗೂ ನಮ್ಮ ಫ್ರೆಂಡ್ಸ್ ಕೂಡ. ಸೊ ಇವರೆಲ್ಲರ ಸಪೋರ್ಟಿಂದನೇ ನನಗೆ ಇಷ್ಟು ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಸ್ಟಡೀಸ್ ಬಗ್ಗೆ ಮಾತಾಡಬೇಕಾದ್ರೆ, ನಾನು ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿ ಸಿ ಎಸ್ ಇಂಜಿನಿಯರಿಂಗ್ ಮಾಡಬೇಕು ಅನ್ಕೊಂಡಿದ್ದೀನಿ. ಈಗ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಏನಿಲ್ಲ, ನಿಮಗೋಸ್ಕರ ಅಲ್ಲಿರ ಅಪ್ಪ ಅಮ್ಮಗೋಸ್ಕರ ಹೋಗಿ ಅದೇ ಬರುತ್ತೆ. ತಂದೆ ಹೆಸರು ಮುರುಳಿನಾಥ್ ಅಂತ, ತಾಯಿ ಸುಜಾತ. ಏನು ಮಾಡ್ತಾರೆ ಅಪ್ಪ ಅಮ್ಮ? ತಂದೆ ಕಾಲೇಜ್ ಪ್ರೆಸಿಡೆಂಟ್, ಅಮ್ಮ ಹೌಸ್.